ಹಲೋ, ಹಾಯ್ ಸ್ನೇಹಿತರೆ, ನಾನು ಶಿಲ್ಪಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೋಮವಾರ ನೈಟ್ 9:30 ಆಗಿದೆ. ನಾನು ಕೆಲಸ ಎಲ್ಲ ಮುಗಿಸ್ಕೊಬಿಟ್ಟು ಸಾಬುದಾನ ನಾಳೆ ಬೆಳಗ್ಗೆಗೆ ತಿಂಡಿಗೆ ಸಾಬುದಾನ ಕಿಚಡಿ ಮಾಡೋಣ ಅಂತೇಳಿ ಸಾಬುದಾನ ನೆನೆಸೋಕ್ಕಂತ ಬಂದಿದ್ದೀನಿ. ಅದನ್ನು ನಿಮಗೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಎರಡು ಬೌಲು ಸಾಬುದಾನ ತಗೊಂಡಿದ್ದೀನಿ, ಅಂದರೆ ಸೀಮೆ ಅಕ್ಕಿ ನಾವು ಪಾಯಸಕ್ಕೆಲ್ಲ ಹಾಕ್ತೀವಿ. ಅದು ಇದನ್ನು ಚೆನ್ನಾಗಿ ಎರಡು ಸಲ ವಾಶ್ ಮಾಡ್ಕೊಬಿಟ್ಟು ನೀಟಾಗಿ ವಾಶ್ ಮಾಡ್ಕೋಬೇಕು. ಎರಡು ಸಲ ವಾಶ್ ಮಾಡ್ಕೊಂಡ್ಬಿಟ್ಟು ಎರಡು ಲೋಟ ನೀರು ಹಾಕ್ಬಿಟ್ಟಿರ್ಬೇಕು. ಅಂದರೆ ಅದು ಮುಳುಗುವಷ್ಟು ನೀರು ಹಾಕಿದ್ರೆ ಅದು ಬೆಳಗ್ಗೆಗೆ ಚೆನ್ನಾಗಿ ಅರಳ್ಕೊಂಡಿರುತ್ತೆ. ಅದಾದಮೇಲೆ ಕ್ಲೋಸ್ ಮಾಡಿ ಇಟ್ಬಿಡಿ, ನೈಟೆಲ್ಲ ನೆನ್ಕೊಂಡು ಅರಳುತ್ತೆ. ಅದಾದಮೇಲೆ ಬೆಳಗ್ಗೆಗೆ ನಾನು ನೆನೆಸ್ತಾ ಇದ್ದೀನಿ. ನಾಲ್ಕು ಜನರು ನಾವು ಐದೈದು ತಿಂತೀವಿ. ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣವೇ ಬಿಸಿನೀರು ಕುಡಿದ್ಬಿಟ್ಟು ಬಾದಾಮಿ ತಿಂತೀವಿ. ಫಸ್ಟ್ ಎದ್ದ ತಕ್ಷಣ ವಾರ್ಮ್ ವಾಟರಿಗೆ ಸ್ವಲ್ಪ ಲೆಮನ್ನು ಮತ್ತು ಹನಿ ಹಾಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ಅದಾದಮೇಲೆ 40-45 ಮಿನಿಟ್ಸ್ ಆದಮೇಲೆ ಬಾದಾಮಿ ತಿಂತೀವಿ. ನೆಕ್ಸ್ಟ್ಗೆ ಸ್ಕೂಲಿಗೆ ಹೋಗುತ್ತೀನಿ, ಅದಕ್ಕೆ ಕೈಯಲ್ಲಿ ಕೊಡ್ತೀನಿ. ಈಗ ಬೆಳಗ್ಗೆ ನಾನು ಆಲೂಗೆಡ್ಡೆ, ಎರಡು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆ ತಗೊಂಡು ಸಣ್ಣದಾಗಿ ಹೆಚ್ಕೋಬೇಕು. ಸಣ್ಣದಾಗಿ ಹೆಚ್ಕೊಂಡ್ರೆ ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರು ಆಲೂಗೆಡ್ಡೆ ಬೇಯಿಸ್ಬಿಟ್ಟು ಹಾಕ್ತಾರೆ. ಅದಕ್ಕಿಂತ ಈ ಥರ ಹಾಕಿದರೆ ತುಂಬ ಟೇಸ್ಟಿಯಾಗೂ ಇರುತ್ತೆ. ಆಮೇಲೆ ಒಂದು ಐದಾರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಬೇಕು ಅನ್ನೋರು ಎಷ್ಟು ಬೇಕಿರೋ ಹಾಕೋಬೋದು, ನಿಮಗೆ ಎಷ್ಟು ಬೇಕೋ ಅಷ್ಟು. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ, ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಜೀರಿಗೆ, ಕಡಲೆಬೇಳೆ ಹಾಕ್ಕೊಳ್ಳಿ ಸ್ವಲ್ಪ. ಇದು ಕಡಲೆಬೇಳೆ ಸ್ವಲ್ಪ ಗೋಲ್ಡನ್ಶ್ ಆದಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೇಕು. ಅದಾದಮೇಲೆ ಆಲೂಗಡ್ಡೆ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು, ಬರೀ ಆಲೂಗಡ್ಡೆಗೆ ಹಿಡಿಯೋಷ್ಟು. ಆಮೇಲೆ ಸಾಬುದಾನಕ್ಕೆ ಹಾಕ್ಬೋದು, ಇದನ್ನು ಉಪವಾಸ ಇರುವಾಗ ಎಲ್ಲ ತಿನ್ಬೋದು. ಯಾಕಂತಂದರೆ ಇದರಲ್ಲಿ ಆನಿಯನ್ನು ಏನು ಇರಲ್ಲ ಅಲ್ವಾ, ಹಾಗಾಗಿ. ಒಂದು ಕಡೆ ನಾನು ಕಡಲೆಕಾಯಿ ಬೀಜನ ಫ್ರೈ ಮಾಡ್ಕೊತಾ ಇದ್ದೀನಿ, ಪೌಡ್ರ್ ಮಾಡಿ ಹಾಕ್ಬೇಕು, ಆಗ ತುಂಬ ಟೇಸ್ಟ್ ಆಗುತ್ತೆ. ಆಮೇಲೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಇದು ಉಪವಾಸ ಟೈಮಲ್ಲಿ ತುಂಬ ಜನ ಏಕಾದಶಿ ಟೈಮಲ್ಲಿ ಎಲ್ಲರೂ ಇದನ್ನೇ ತಿನ್ನಕ್ಕೆ ಇಷ್ಟಪಡ್ತಾರೆ. ಮಹಾರಾಷ್ಟ್ರದಲ್ಲಂತೂ ಇದನ್ನೇ ತುಂಬ ಇಷ್ಟಪಡೋದು. ಮತ್ತು ಪ್ರೋಟೀನ್ಸು, ಫೈಬರು ಎಲ್ಲ ತುಂಬ ಇದೆ ಇದರಲ್ಲಿ, ಹಾಗಾಗಿ ಬೇಗ ಹೊಟ್ಟೆನೂ ಹಸಿಯಲ್ಲ. ಅದಾದಮೇಲೆ ನೆನೆಸಿಟ್ಕೊಂಡಿರೋದು ಸಾಬುದಾನ ಹಾಕ್ಕೊಂಡಿದ್ದೀನಿ. ಅದು ನಿಮಗೆ ಸ್ವಲ್ಪನೂ ನೀರು ಬಿಟ್ಟಿರಲ್ಲ, ಎಲ್ಲ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಉಪ್ಪು ಹಾಕ್ಕೊಂಡೆ, ಮತ್ತು ಕಡಲೆಬೀಜ ಪೌಡರ್ ಹಾಕ್ಕೊಂಡೆ. ಉರಿದ್ಬಿಟ್ಟು ಕಡಲೆಬೀಜ ಸಿಪ್ಪೆ ತೆಗೆದ್ಬಿಟ್ಟು ಪೌಡರ್ ಮಾಡಿದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಸ್ಕೋಬೇಕಾಗುತ್ತೆ. ಆಮೇಲೆ ಕೊತ್ತಂಬರಿ ಸೊಪ್ಪು, ಕೊಸಂಬರಿ ಸೊಪ್ಪು ಫ್ಲೇವರಿಗೆ ಸಖತ್ತು ಚೆನ್ನಾಗಿ ಮಧ್ಯ ಮಧ್ಯದಲ್ಲಿ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ತಿಂಡಿ ರೆಡಿ ಆಯಿತು, ಶ್ರೀನ್ ಬಾಕ್ಸಿಗೆ ಹಾಕ್ತಾ ಇದ್ದೀನಿ. ಶ್ರೀಯಾ ಈ ಥರ ಏನಾರು ತಿಂಡಿ ಮಾಡಿದರೆ ಅವ್ರ ಫ್ರೆಂಡ್ಸುಗೆ ಕೊಡ್ತಾಳೆ, ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ಅಮ್ಮ ಜಾಸ್ತಿ ಹಾಕು ಅಂತಂದ್ಲು, ಅದಕ್ಕೆ ಹಾಕ್ಕೊಡ್ತಾ ಇದ್ದೀನಿ. ಅದಾದಮೇಲೆ ಹರೀಶಿಗೂ ಅಷ್ಟೇ, ತಿಂಡಿ ಅವ್ರೇನು ಮನೇಲಿ ತಿನ್ನಲ್ಲ, ಬೇಗ ಹೋಗ್ತಾರೆ, 7:00 ತಿನ್ನೋಕ್ಕಾಗಲ್ಲ ಅಂತೇಳಿ. ಶ್ರೀಯಾನು ಕೇಳ್ತಾ ಇದ್ದ ತಿಂಡಿ ಕೊಡು ಅಂತೇಳಿ, ಅದಕ್ಕೆ ಅವನಿಗೂ ಹಾಕ್ಕೊಟ್ಟಿದ್ದೀನಿ, ಕುತ್ಕೊಂಡು ತಿಂತಾ ಇದ್ದಾನೆ ನೋಡಿ. ಅದಾದಮೇಲೆ ಶ್ರೀಯಂಗೆ ತಿಂಡಿ ಇದು ತಿಂಡಿ ಪ್ಯಾಕ್ ಆದಮೇಲೆ ಅವಳಿಗೆ ಹಾಲು ಕೊಡ್ತೀನಿ, ಬೋನ್ವಿಟಾ ಕೊಡ್ತೀನಿ. ಬೋನ್ವಿಟಾ ಕುಡಿದ್ಬಿಟ್ಟು ಹೋಗ್ತಾಳೆ. ಹರೀಶಿಗೂ ನನಗೂ ಕಾಫಿ ಮಾಡ್ಕೊತಾ ಇದ್ದೀವಿ. ನಾವಿಲ್ಲಿ ನೆಸ್ಕೆಫೆ ಯೂಸ್ ಮಾಡ್ತೀವಿ, ಬಟ್ ಶುಗರ್ ಯೂಸ್ ಮಾಡಲ್ಲ ನಾವು. ಯಾವಾಗಲೂ ಒಂದ್ಸರಿ ಬ್ರೌನ್ ಶುಗರ್ ಹಾಕೊತೀವಿ, ಇಲ್ಲ ಬೆಲ್ಲದ ಪೌಡರ್ ಹಾಕೊತೀವಿ. ತುಂಬ ಅವಾಯ್ಡ್ ಮಾಡ್ತೀವಿ ಶುಗರನ್ನು, ಅದು ಹೆಲ್ತಿಗೆ ಒಳ್ಳೇದಲ್ಲ, ಅದಕ್ಕೋಸ್ಕರನೇ. ಅದಾದಮೇಲೆ ತಿಂಡಿ ರೆಡಿ ಆಯಿತು, ನಂದೂ ರೆಡಿ ಆಯಿತು. ಅವರೆಲ್ಲ ಹೋದ್ಮೇಲೆ ನಾನು ತಿಂಡಿ ತಿಂದೆ. ಅಷ್ಟೊತ್ತಿಗೆ ತಿಂಡಿ ಎಲ್ಲ ತಿಂದು ಎಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ಮಧ್ಯಾಹ್ನ 12 ಆಯಿತು. ಅಡುಗೆಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಸಬಾಸ್ಗೆ ಸೊಪ್ಪಿಂದು ಬಸ್ಸಾರು ಮಾಡ್ತಾ ಇದ್ದೀನಿ. ಒಂದು ಬೌಲಷ್ಟು ಬೇಳೆ ತೊಗೊಂಡಿದ್ದೀನಿ, ನೀರು ಹಾಕ್ಕೊಂಡೆ. ಅದಾದಮೇಲೆ ಸಬಾಸ್ಗೆ ಸೊಪ್ಪು, ಒಂದು 4-5 ಕಟ್ ಸಬಾಸ್ಗೆ ಸೊಪ್ಪಿತ್ತು. ಆಮೇಲೆ ವಿಶಲಿಗೆ ಹಾಕಿದೆ. ಇದು 1.5 ಸ್ಪೂನಷ್ಟು ಜೀರಿಗೆ ಸಾಂಬಾರಿಗೆ, 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಮೆಂತೆ ನೋಡ್ಕೊಂಡು ಹಾಕ್ಕೊಳ್ಳಿ, ನಾನೊಂದು ಸ್ವಲ್ಪ ಹಾಕಿದ್ದೀನಿ. ಮೆಂತೆ ಒಳ್ಳೆಯದೇ ತುಂಬ. ಇದು ಮೆಣಸು, ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು, ಲೋ ಫ್ಲೇಮಲ್ಲೇ ಹುರ್ಕೋಬೇಕು, ಆವಾಗ ತುಂಬ ಚೆನ್ನಾಗಾಗುತ್ತೆ. ಇದು ಹೈ ಫ್ಲೇಮಲ್ಲಿ ಹುರ್ಕೊಂತು ಅಂದರೆ ಸುಟ್ಟೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.
ಆಮೇಲೆ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಹುರ್ಕೊಂಡೆ ನಾನು. ಲೈಟಾಗಿ ಒಂದೆರಡೆರಡು ಸೆಕೆಂಡ್ ಅಷ್ಟೇ ಹುರ್ಕೊಂಡ್ಬಿಟ್ಟು ಹಾಕೋಬೇಕು. ಅದಾದಮೇಲೆ ಎಣ್ಣೆಗೆ ಈರುಳ್ಳಿ ಹಾಕೊಂಡ್ಬಿಟ್ಟು ಫ್ರೈ ಮಾಡಿಕೊಂಡೆ. ಯಾಕಂದರೆ ಫಸ್ಟೆಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಯಾಕಂದರೆ ಫಸ್ಟೆಲ್ಲ ಒಲೆಗೆಲ್ಲ ಹಾಕ್ಬಿಟ್ಟು ಹಾಕ್ತಾಯಿದ್ರು ಬಸ್ಸಾರು ಮಾಡೋದಿದ್ರೆ ತುಂಬ ಟೇಸ್ಟಿಯಾಗಿರೋದು. ಈಗ ಆ ಥರ ಮಾಡೋಕ್ಕಾಗಲ್ಲ ಅಂತೇಳಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಈರುಳ್ಳಿ ಫ್ರೈ ಮಾಡಿಕೊಂಡು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಆಮೇಲೆ ಟೊಮೊಟೊ ಮತ್ತು ತೆಂಗಿನಕಾಯಿ ಹಾಕ್ಬಿಟ್ಟು ರುಬ್ಕೋಬೇಕು. ನಾನು ಅಷ್ಟೊತ್ತಿಗೆ ನಂದು ಬೇಳೆನೂ ಬೆಂದಿತ್ತು, ಬೇಳೆಗೆ ಇದು ಮಸಾಲೆ ರುಬ್ಬಾಗಿತ್ತು, ಅದಕ್ಕೆ ಸ್ವಲ್ಪ ಬೇಳೆ ಹಾಕ್ಬಿಟ್ಟು ಮತ್ತೆ ರುಬ್ಕೊಂಡೆ. ಇದು ಸೋಸ್ಕೊಂಡೆ, ಪಲ್ಯಕ್ಕೆ ಬೇಕಲ್ವಾ, ಅದಕ್ಕೋಸ್ಕರ ಸೋಸ್ಕೊಂಡಿದ್ದೀನಿ. ಸೋಸ್ಕೊಂಡಿದ್ದ ನೀರಿಗೇ ಮಸಾಲೆನ ಹಾಕ್ಕೊಂಡ್ಬಿಟ್ಟು ಕುದಿಸ್ತಾ ಇದ್ದೀನಿ. ಅದಕ್ಕೆ ಉಪ್ಪು, ನಾನು ದಪ್ಪ ಉಪ್ಪು ಯೂಸ್ ಮಾಡ್ತೀನಿ, ನೀವು ಪೌಡರ್ ಬೇಕಿದ್ರೂ ಯೂಸ್ ಮಾಡ್ಬೋದು, ಅರಿಶಿನ, ಖಾರದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಕೋಬೇಕು. ನೋಡಿ ಕೈ ಆಡಿಸ್ಕೋಬೇಕು. ಆಮೇಲೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಸಾಸಿವೆ ಹಾಕೋಬೇಕು. ಒಂದೂವರೆ ಸ್ಪೂನು ಒಂದು ಸ್ಪೂನು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣದ ಈರುಳ್ಳಿ. ಕರ್ಬೇವಿನ ಸೊಪ್ಪು ನನ್ನ ಹತ್ರ ಹಿಂಗಿರಲಿಲ್ಲ, ನಾನು ಹಿಂಗೆ ಹಾಕ್ತೀನಿ ಹಿಂಗಿರಲಿಲ್ಲ, ಹಾಗಾಗಿ ಹಿಂಗೆ ಹಾಕಲಿಲ್ಲ. ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಸಾಂಬಾರಿಗೆ ಹಾಕಿ ಸ್ವಲ್ಪ ಹುಣಸೆ ಹಣ್ಣು ರಸನೂ ಹಾಕಿದೆ ನಾನು ಸಾಂಬಾರಿಗೆ. ಅದಾದಮೇಲೆ ಪಲ್ಯಕ್ಕೆ ಎಣ್ಣೆ, ಸಾಸಿವೆ, ಹಸಿರು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಕೊಂಬಿಟ್ಟು ಫ್ರೈ ಆಗೋ ತಂಕ ಫ್ರೈ ಮಾಡ್ಕೋಬೇಕು. ಉಪ್ಪು ಹಾಕ್ಕೊಂಡ್ರೆ ಬೇಗ ಗೋಲ್ಡನ್ ಬ್ರೌನ್ ಬರುತ್ತೆ ಈರುಳ್ಳಿ, ಹಾಗಾಗಿ ಉಪ್ಪು ಹಾಕ್ಕೊಳ್ಳಿ, ಸಾಫ್ಟು ಆಗುತ್ತೆ, ಬೇಗ ಸಾಫ್ಟ್ ಆಗುತ್ತೆ. ಅದಾದಮೇಲೆ ಆ ಪಲ್ಯನ ಹಾಕ್ಕೊಂಡೆ ಬಸ್ತಿರ್ತೀವಲ್ಲ ಅದು ಬೇಳೆ ಮತ್ತು ಸೊಪ್ಪು, ಅದು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮೇಲೆ ಕೆಳಗೆ ಮಾಡ್ಕೊಳ್ಳಿ. ಇದಾದಮೇಲೆ ತೆಂಗಿನಕಾಯಿ ಹಾಕೋಬೇಕು. ಇವಾಗ ರೆಡಿಯಾಗಿದೆ ಸ್ನೇಹಿತರೆ, ರೆಡಿಯಾಗಿದೆ. ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.